ನಮ್ಮಲ್ಲಿ ಮಾಡುವಂಥ ಎಲ್ಲ ವಿಗ್ರಹಗಳು ಯಾವುದೇ ವಿಗ್ರಹಗಳು ಯಾವುದೇ ದರ ಸೂಚಿಯಲ್ಲಿ ಇರುವಂಥದ್ದಲ್ಲ. ನೀವು ಕೇಳಬಹುದು ಮತ್ತು ಯಾವ ಕಾರಣಕ್ಕೆ ನೀವು ಮಾಡ್ತಿದ್ದೀರಿ ಅಂತ, ಕಾರಣ ಇಷ್ಟೇ. ನಮಸ್ಕಾರ ವೀಕ್ಷಕರೇ, ರೈಟ್ ಆ್ಯಂಗಲ್ ಮೀಡಿಯಾಗೆ ಸ್ವಾಗತ. ನಾವಿವತ್ತು ಮಣ್ಣಗುಡ್ಡೆಯ ಶ್ರೀ ಗಣೇಶ ಗಣಪತಿ ವಿಗ್ರಹ ಮಾಡುವ ಜಾಗದಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಶ್ರೀಯುತ ವೆಂಕಟೇಶ್ ರಾವ್ ಇವರಿದ್ದಾರೆ. ಬನ್ನಿ, ಇವರನ್ನು ಸ್ವಲ್ಪ ನಾವು ಮಾತಾಡಿಸೋಣ. ನಾನಿನ ಎಲ್ಲ ಭಕ್ತ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶುಭಕಾಮನೆಗಳು. ನಾನು ವೆಂಕಟೇಶ್ ರಾವ್, ನಿವೃತ್ತ ಸರಕಾರಿ ಅಧಿಕಾರಿ. ಈಗ ಈ ನಮ್ಮ ಮನೆಯಲ್ಲಿ ಅಂದರೆ ಈ ಕಟ್ಟಡದ ಹೆಸರು ಶ್ರೀ ಗಣೇಶ. ಶ್ರೀ ಗಣೇಶದಲ್ಲಿ ಕಳೆದ 94 ವರ್ಷದಿಂದ ನಿರಂತರ ವಿಗ್ರಹದ ರಚನೆ ಕಾರ್ಯ ನಾವು ಮಾಡ್ತಾನೆ ಬಂದಿದ್ದೇವೆ. ಇದಕ್ಕೆ ಕಾರಣಕರ್ತರು ನನ್ನ ಅಜ್ಜ ಮಣ್ಣಗುಡ್ಡೆ ಮೋಹನ್ ರಾವ್. ಮಣ್ಣಗುಡ್ಡೆ ಮೋಹನ್ ರಾವ್ ಅಂತ ಹೇಳಿದರೆ ಅವರು ನಮ್ಮ ಸ್ಥಳೀಯರೇ, ನಮ್ಮ ಈ ಊರಿನವರೇ. ಆದರೆ ವೃತ್ತಿ ನಿಮಿತ್ತ ಅವರು ಮುಂಬೈಯಲ್ಲಿ ವಾಸವಾಗಿದ್ದರು. ಮಹಾರಾಷ್ಟ್ರದಲ್ಲಿ ಅಂದರೆ ಆ ಭಾಗದಲ್ಲಿ ಗಣೇಶ ಸಂಭ್ರಮ ತುಂಬ ವಿಶೇಷ. ಆ ವಿಶೇಷವನ್ನು ಅವರು ಗಮನಿಸಿಕೊಂಡು, ಅದಲ್ಲದೆ ಸ್ವತಂತ್ರ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕರು ಒಂದು ಕರೆ ಕೊಟ್ಟರು, ರಾಷ್ಟ್ರದಲ್ಲಿ ಒಗ್ಗಟ್ಟಿರಬೇಕು, ಒಕ್ಕೂಟ ಇರಬೇಕು, ನಮ್ಮಲ್ಲಿ ಜಾತಿ ಭೇದ ಯಾವುದೇ ಇರಬಾರ್ದು, ಎಲ್ಲರೂ ಸಾಮರಸ್ಯ ಬೇಕು, ಎಲ್ಲರೂ ಒಟ್ಟಾಗಿ ಸೇರಿ ಈ ಹಬ್ಬವನ್ನು ಆಚರಿಸಬೇಕು ಅಂತ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಇದರ ಬಗ್ಗೆ ತುಂಬ ವಿಜೃಂಭಣೆಯ ಸಮಾರಂಭ ನಡೀತಾ ಇದೆ. ಅದರಿಂದ ನಮ್ಮ ಅಜ್ಜ ಪ್ರೇರೇಪಣೆಗೊಂಡು ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ಊರಲ್ಲಿ ಪ್ರಾರಂಭಿಸಿದ ಒಂದು ಚಿಂತನೆ ಇಟ್ಟುಕೊಂಡು ಮಂಗಳೂರಲ್ಲಿ ಗಣೇಶನ ವಿಗ್ರಹವನ್ನು ಅಂದು 95 ವರ್ಷದ ಹಿಂದೆ ಪ್ರಾರಂಭಿಸಿದ್ದು. ಈಗ ನಮ್ಮೊಂದಿಗೆ ಮಣ್ಣಗುಡಿ ಮೋಹನ್ ರಾವ್ ಇಲ್ಲ, ಅವರು ನಮ್ಮ ನಗರಿ 34 ವರ್ಷ ಆಯಿತು. ತದನಂತರ ಅವರ ಕಿರಿಯ ಮಗ ರಾಮಚಂದ್ರ ರಾವ್ ಅಂತ, ಅವರು ನಿವೃತ್ತ ಸಿನಿಮಾ ಮ್ಯಾನೇಜರ್, ಅವರ ಮಾರ್ಗದರ್ಶನದಲ್ಲಿ ಅದೇ ರೀತಿ ಅವರ ಇಬ್ಬರು ಸಹೋದರರು ಪ್ರಭಾಕರ್ ರಾವ್ ಮತ್ತು ಸುಧಾಕರ್ ರಾವ್ ಅಂತ ದೇನನಾಥರ್ ಬಂದಿದ್ದರು, ನಮ್ಮ ಅಜ್ಜನ ಮೂರನೇ ಮಗ. ಅವರು ಸಹ ಅಗಲಿದ್ದಾರೆ. ಇದರಲ್ಲಿ ಹಿರಿಯ ಮಗ ಪ್ರಭಾಕರ್ ರಾವ್ ಮತ್ತು ಸುಧಾಕರ್ ರಾವ್ ಅವರು ಕೈಗಾರಿಕೋದ್ಯಮಿ. ದಿನಾನಾಥ್ ರಾವ್ ಅವರು ಚೀಫ್ ಅಕೌಂಟ್ಸ್ ಆಫೀಸರ್ ಆಗಿ ಸ್ಟೇಟ್ ಅಕೌಂಟ್ಸಲ್ಲಿ ಸರ್ಕಾರಿ ಸೇವೆಯಲ್ಲಿ ಇದ್ದವರು. ರಾಮಚಂದ್ರ ರಾವ್ ನಾನು ಇವಾಗಲೇ ಹೇಳಿದಾಗೆ ವಿಜಯ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ನಿವೃತ್ತರು. ನಾನು ಸಹ ನಿವೃತ್ತ ಅಧಿಕಾರಿ. ನನ್ನ ಅಣ್ಣ ಬಾಲಕೃಷ್ಣ ಇದ್ದಾರೆ, ಅವರು ಸೀನಿಯರ್ ಸಿಟಿಸನ್. ಎಲ್ಲರೂ ನಮ್ಮ ಒಬ್ಬರು ಮಾವ 94 ವರ್ಷ, ಇನ್ನೊಬ್ಬರು 82 ವರ್ಷ, ರಾಮಚಂದ್ರ 75 ವರ್ಷ, ನನ್ನ ಅಣ್ಣ 75 ವರ್ಷ, ನಾನು 79. ಯಾಕೆ ನಾನು ವಯಸ್ಸಿನ ಮಿತಿ ಹೇಳ್ತೀನಿ ನಡೆದರೆ, ದೀರ್ಘಕಾಲದ ಅವಧಿಯಲ್ಲಿ ಈ ಚಟುವಟಿಕೆ, ಈ ಕಾರ್ಯ, ಗಣೇಶನ ವಿಗ್ರಹದ ರಚನೆ, ಅದು ಮುಂದುವರಿಸಬೇಕಾದ ನಮ್ಮಲ್ಲಿರೋ ಉತ್ಸಾಹ, ನಮ್ಮಲ್ಲಿರುವ ತತ್ವ ಏನು ಅಂತ ಹೇಳಿದರೆ, ನಮ್ಮ ಅಜ್ಜನಲ್ಲಿ ಒಂದು ಮನಸ್ಸಿತ್ತು, ನಮ್ಮ ಗಣಪತಿ ವಿಗ್ರಹ ಎಂಬುದು ಮಾರಾಟದ ವಸ್ತು ಆಗಬಾರ್ದು ಅಂತ. ಇದು ಸ್ಪಿರಿಚುವಲ್, ಯಾಕಂದರೆ ನಮಗೊಂದು ವ್ರತದಾಗಿರಬೇಕು, ಇದು ನಮಗೆ ಧ್ಯಾನ ಆಗಿರಬೇಕು ಅಂತ. ಹಾಗಾಗಿ ನಮ್ಮಲ್ಲಿ ನಾವು ನಿರ್ಮಿಸುವಂತಹ ನಮ್ಮ ವಿಗ್ರಹ, ಗಣೇಶನ ವಿಗ್ರಹ ಯಾವುದೇ ಕಾರಣಕ್ಕೆ ಮಾರಾಟದ ವಸ್ತು ಆಗಿರುವುದಿಲ್ಲ. ಯಾಕೆ ನಮ್ಮ ಅಜ್ಜ ಹೇಳ್ತಿದ್ರು, ದೇವರು ಅಂದರೆ ಭಗವಂತ, ಭಗವಂತನನ್ನು ಯಾರೂ ಮಾರಾಟ ಮಾಡುವಾಗಿಲ್ಲ, ಮಾರಾಟ ಮಾಡಲೂಬಾರದು. ಯಾಕಂದರೆ ಭಗವಂತನಿಗೆ ಯಾವುದೇ ರೀತಿ ದರ ನಿಗದಿ ಮಾಡಬಾರದು. ಆದ ಕಾರಣ ನಾವು ಇವತ್ತಿಗೂ ಅವರ ಏನು ಚಿಂತನೆ ಇತ್ತು, ಅವ್ರದ್ದು ಏನು ಗುರಿ ಇತ್ತು, ಅದನ್ನು ನಾವು ಇವತ್ತಿಗೆ ಉಳಿಸ್ಕೊಂಡಿದ್ದೇವೆ. ನಮ್ಮಲ್ಲಿ ಮಾಡುವಂಥ ಎಲ್ಲ ವಿಗ್ರಹಗಳು ಯಾವುದೇ ವಿಗ್ರಹಗಳು ಯಾವುದೇ ದರ ಸೂಚಿಯಲ್ಲಿ ಇರುವಂಥದ್ದಲ್ಲ. ನೀವು ಕೇಳಬಹುದು ಮತ್ತು ಯಾವ ಕಾರಣಕ್ಕೆ ನೀವು ಮಾಡ್ತಿದ್ದೀರಿ ಅಂತ, ಕಾರಣ ಇಷ್ಟೇ. ಎಲ್ಲರೂ ಸೇರಿ ಗಣೇಶನ ಆರಾಧನೆ ಮಾಡಲಿ, ನಮ್ಮ ಸಮಾಜಕ್ಕಲ್ಲ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ, ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ತತ್ವ ಯಾವಾಗ ನಮ್ಮ ಹಿರಿಯರಲ್ಲಿತ್ತು, ಅದನ್ನು ನಾವು ಮುಂದುವರಿಸ್ಕೊಂಡಿದ್ದೇವೆ. ಹಾಗಂಥೇಳಿ ನಮ್ಮ ದೇವರನ್ನು ಒಪ್ಪಿಸುವಾಗ ಕೆಲವು ಕಟ್ಟುಪಾಡು ಸಂಪ್ರದಾಯವಿದೆ. ಯಾಕೆ ನಾವು ಹಣ ನಿರೀಕ್ಷೆ ಇಲ್ಲದ ಕಾರಣ, ಫಲಾಪೇಕ್ಷೆ ಇಲ್ಲದ ಕಾರಣ ಒಂದು ಸಂಪ್ರದಾಯ ಇದೆ. ದೇವರು ಅಂದರೆ ಇದು ಪೂಜ್ಯ ಗಣಪ, ಪೂಜೆಗಿಡುವಂಥ ಗಣಪ. ಆದ ಕಾರಣ ದೇವರನ್ನು ಒಪ್ಪಿಸುವಾಗ ಫಲ ತಾಂಬೂಲ ವೀಣ್ಯ ಕೊಡುವಂಥ ಸಂಪ್ರದಾಯ ಇದೆ. ಅದನ್ನು ಮಾತ್ರ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಈ ಗಣೇಶನ ಮೂರ್ತಿ ರಚನೆಗಾಗಿ ತಾವು ಎಷ್ಟು ಸಮಯ ತೆಗೆದುಕೊಳ್ತೀರಿ ಮತ್ತು ಅದಕ್ಕೆ ಮಣ್ಣನ್ನು ಎಲ್ಲಿಂದ ತರ್ತೀರಿ ಅಂತ? ಪ್ರಸ್ತುತ ಕಾಲಘಟ್ಟದಲ್ಲಿ ಸ್ಥಳೀಯವಾಗಿ ಯಾವುದೇ ಬೇಸಾಯದ ಗದ್ದೆಗಳು ಇರುವುದಿಲ್ಲ. ಅಂದರೆ ನಾವು ನಿರ್ಮಿಸುವಂಥ, ನಾವು ಸಿದ್ಧಪಡಿಸುವಂಥ ಗಣೇಶ ಅದು ಸಾಂಪ್ರದಾಯಿಕ ಇರುವಂಥದ್ದು. ಯಾಕಂದರೆ ಪೂಜೆಗೆ ಅರ್ಹರಾಗಿರುವಂಥದ್ದು ಶಿಲಾ ವಿಗ್ರಹ, ಪಂಚಲೋಹ ತಪ್ಪಿದರೆ ಇಂದ ಮಣ್ಣಿನ ವಿಗ್ರಹ. ಆದ ಕಾರಣ ನಮ್ಮಲ್ಲೊಂದು ಕಾಳಜಿ ಇದೆ, ಇದು ಪೂಜೆಗಿಡುವಂಥ ಗಣಪತಿಗೆ ಯಾವುದೇ ಒಂದು ರಾಸಾಯನಿಕ ದ್ರವ ಇಲ್ಲದೆ ಮಾಡಬೇಕು ಅಂತ ಅಲ್ವೇ. ಯಾಕಂದರೆ ಗಣೇಶನ ಜನನದ ಪುರಾಣದ ಕಥೆ ನಿಮಗೆಲ್ಲ ಗೊತ್ತಿದೆ ಅಲ್ವ. ಆದ ಕಾರಣ ಆ ನೆಲೆಯಲ್ಲಿ ನಮಗೆ ಆವೆ ಮಣ್ಣು ಬೇಕೇ ಬೇಕು. ಆದರೆ ಆವೆ ಮಣ್ಣು ಸಿಗೋದಿಲ್ಲ, ಯಾಕಂದರೆ ಗದ್ದೆ ಇಲ್ಲ, ಬೇಸಾಯ ಇಲ್ಲ. ಆದರೂ ನಾವು ವಿಗ್ರಹ ಮಾಡಬೇಕಾಗಿರೋದು ನಮ್ಮ ಒಂದು ನಮ್ಮ ಅಜ್ಜನ ತತ್ವ ಇದ್ದ ಕಾರಣ ನಾವು ಹರಸಾಹಸ ಮಾಡಿಕೊಂಡು, ಅಂದರೆ ಅದು ಸಿಗೋದು ಲಭ್ಯತೆ ಕಮ್ಮಿ, ದುರ್ಲಭವೇ. ಆದರೂ ನಮ್ಮ ಜಿಲ್ಲೆಯನ್ನು ಬಿಟ್ಟು ನಾವು ಕುಂದಾಪುರ ಕಡೆ ಹೋಗಬೇಕು, ಈ ಕಡೆ ಗಂಜಿಮಠ ವಾಮಂಜೋರು, ಅಂತೂ ಅಲ್ಲಿಂದ ಮಣ್ಣು ತರಿಸ್ತೀವಿ. ಯಾಕಂದರೆ ಇದು ಪ್ಯೂರ್ಲಿ 100% ಆವೆ ಮಣ್ಣು. ಅದರಲ್ಲೂ ಸರ್, ಆವೆ ಮಣ್ಣಿನಲ್ಲೂ ಲಕ್ಷಣಗಳಿವೆ. ಎಲ್ಲ ಮಣ್ಣುಗಳು ವಿಗ್ರಹ ಯೋಗ್ಯವಾಗಿರುವುದಿಲ್ಲ, ಅದರಲ್ಲೂ ಮಣ್ಣಿನ ಲಕ್ಷಣಗಳನ್ನೇ ಅದರ ವೈಶ್ಯನ್ನು ನೋಡಿ ನಾವು ಮಣ್ಣು ತರಿಸಿದ್ದೀವಿ. ಮತ್ತು ಇದು ಅವಧಿ ಅಂತಿದೆ, ಅದು ಕಂಪ್ಲೀಷನಿಗೆ
ಮುಗಿಸ್ಲಿಕ್ಕೋಸ್ಕರ ನಮ್ಮ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಅಂದರೆ ನಮ್ಮ ಅಜ್ಜನ ಕೊಟ್ಟ ನಮಗೆ ಮಾರ್ಗದರ್ಶನ, ಗಣಪತಿಯ ಮುಹೂರ್ತವನ್ನು ಯಾವಾಗ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಸಕಾರಣವಿದೆ. ಗಣಪತಿಯ ಜನ್ಮ ನಕ್ಷತ್ರ ಚಿತ್ರ ನಕ್ಷತ್ರ ಅಂತ, ಅದು ನಮಗೆ ಶ್ರಾವಣ ಮಾಸ ಪೂರ್ವದಲ್ಲಿ ಸಿಗುತ್ತೆ ಆ ತಿಥಿ. ಆ ಚಿತ್ರನಕ್ಷತ್ರದಂದು ನಾವು ಮಣ್ಣು ಧರಿಸಿ, ಆಮೇಲೆ ಆಯಾಯ ಪೀಠಗಳನ್ನು ಧರಿಸಿ ಮಣ್ಣಿನ ಪೂಜೆ, ಪೀಠದ ಪೂಜೆ ಸಾಂಪ್ರದಾಯಿಕ ಮಾಡಿಕೊಂಡು ಒಳ್ಳೆಯ ಸುಮುಹೂರ್ತದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ.